श्री राम समर्थ वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परब्रह्म तस्मै श्री गुरवे नमः। विदेहापरिचालवोनी प्रपंच मुमुक्षु जनालागि अध्यात्मचर्चा करोनि बहुलोकजे मेलवीति। नमस्कारत्या ब्रह्म चैतन्यमूर्ति अलंकापुरी पुण्यभूमि पवित्र तिथे नांदतो ज्ञान राजा सुपात्र तया आठवीता महापुण्यराशि। नमस्कार माधा सद्गुरु श्री ज्ञानेश्वराशि। सद्गुरुनाथ महाराज की जय। जय जय रघुवीर समर्थ श्री राम समर्थ। जय जय राम कृष्ण हरि। श्री ज्ञानेश्वरी अध्याय 10। श्री गणेशाय नमः। श्री सरस्वत्यै नमः। श्री गुरुभ्यो नमः। श्री ज्ञानेश्वराय नमः। संपुट वंदु नमो विशद बोध विदग्धा विद्यारविंद प्रबोधा पराप्रमेय प्रमदा विलासिया। नमो विशद बोध विशारदने विद्यारविंद प्रबोधने पराप्रमेय प्रमदयोंदिगे नीने विलसिसुवे। हे सद्गुरुगळे, नीवु ब्रह्मज्ञानद स्पष्टवाद ಹಾಗೂ ವಿಸ್ತಾರವಾದ ಬೋಧ ಮಾಡಿಸುವುದರಲ್ಲಿ ಚತುರರಾಗಿರುತ್ತೀರಿ. ವಿದ್ಯೆ ಎಂಬ ಕಮಲವನ್ನು ವಿಕಾಸಗೊಳಿಸುವವರು ನೀವೇ ಆಗಿರುತ್ತೀರಿ. ಪರಾವಾಣಿಯಲ್ಲಿಯ ಪ್ರಮೇಯವೆಂದರೆ ಸಿದ್ಧಾಂತ, ಅರ್ಥ ಅಥವಾ ವಿಷಯವೆಂಬ ಪ್ರಮದೆ ಅಂದರೆ ಸುಂದರ ತರುಣ ಸ್ತ್ರೀಯೊಂದಿಗೆ ವಿಲಸಿಸುವವರು ಅಂದರೆ ರಮಿಸುವವರಾಗಿರುತ್ತೀರಿ. ತಾತ್ಪರ್ಯವೇನೆಂದರೆ ಅಖಂಡವಾಗಿ ಪರಾವಾಣಿಯಲ್ಲಿ ಇರುವವರಾಗಿರುತ್ತೀರಿ. ಇಂಥ ನಿಮಗೆ ನಾನು ನಮಸ್ಕರಿಸುತ್ತೇನೆ. ನಮೋ ಸಂಸಾರತಮ ಸೂರ್ಯ ಅಪ್ರತಿಮ ಪರಮ ವೀರ್ಯ ತರುಣತರ ತೂರ್ಯ ಲಾಲನ ಲೀಲಾ. ನಮೋ ಸಂಸಾರತಮ ಸೂರ್ಯ ಅಪ್ರತಿಮ ಪರಮ ವೀರ್ಯ ತರುಣ ತುಲ್ಯಾವಸ್ಥಾ ಪಾಲನ ಕ್ರೀಡಾ ಚಾತುರ್ಯ. ನಮೋ ನಿನಗೆ. ಸಂಸಾರವೆಂಬ ಕತ್ತಲೆಯನ್ನು ಅಂದರೆ ಅಜ್ಞಾನವನ್ನು ದೂರಗೊಳಿಸುವ ಸೂರ್ಯನೇ, ನಿಮ್ಮ ಸ್ವರೂಪವು ಅಪ್ರತಿಮವಾಗಿರುತ್ತದೆ, ಅಂದರೆ ಅಮರ್ಯಾದವಾಗಿರುತ್ತದೆ. ನೀವು ಅಗಾಧ ಸಾಮರ್ಥ್ಯವುಳ್ಳವರು ಹಾಗೂ ಅನುಪಮವಾಗಿರುತ್ತೀರಿ. ಅತ್ಯಂತ ತಾರುಣ್ಯಾವಸ್ಥೆಯಲ್ಲಿರುವ ತುರ್ಯಾವಸ್ಥೆಯನ್ನು ಪಾಲನೆ ಮಾಡುವ ಕ್ರೀಡೆಯಲ್ಲಿ ಅಥವಾ ಲೀಲೆಯಲ್ಲಿ ಚತುರರಾದ ನಿಮಗೆ ನನ್ನ ನಮಸ್ಕಾರಗಳು. ನಮೋ ಜಗದಖಿಲ ಪಾಲನ ಮಂಗಳಮಣಿ ನಿಧಾನ ಸ್ವಜನವನ ಚಂದನ ಆರಾಧ್ಯಲಿಂಗ. ನಮೋ ಜಗದಖಿಲ ಪಾಲನ ಮಂಗಳಮಣಿ ನಿಧಾನ ಭಕ್ತವನ ಚಂದನ ಆರಾಧ್ಯ ದೇವ. ಸಂಪೂರ್ಣ ಜಗತ್ತಿನ ಪಾಲನೆ ಮಾಡುವಂಥ ಹಾಗೂ ಮಂಗಲವೆಂಬ ರತ್ನಗಳ ಭಂಡಾರವೇ ಆಗಿರುವಂಥ ಸಾಧು ಸಜ್ಜನರೆಂಬ ವನದಲ್ಲಿ ಶ್ರೀಗಂಧದ ವೃಕ್ಷದಂತೆ ಶ್ರೇಷ್ಠರಾಗಿರುವ ಹಾಗೂ ಆರಾಧಿಸಲು ಯೋಗ್ಯರಾಗಿರುವಂಥ ನಿಮಗೆ ನಾನು ನಮಸ್ಕಾರ ಮಾಡುತ್ತೇನೆ. ನಮೋ ಚತುರಚಿತ್ತ ಚಕೋರ ಚಂದ್ರ ಆತ್ಮಾನುಭವ ನರೇಂದ್ರ ಶ್ರುತಿಗುಣ ಸಮುದ್ರ ಮನ್ಮಥ ಮನ್ಮಥ. ನಮೋ ಚತುರಚಿತ್ತ ಚಕೋರ ಚಂದ್ರ ಆತ್ಮಾನುಭವ ನರೇಂದ್ರ ಶ್ರುತಿಗುಣ ಸಮುದ್ರ ಮನ್ಮಥ ಮನ್ಮಥ. ಭಕ್ತರ ಸಾಧಕರ ವಿವೇಕಿಗಳ ಚಿತ್ತವೆಂಬ ಚಕೋರ ಪಕ್ಷಿಗೆ ಚಂದ್ರನಂತಿರುವ, ಆತ್ಮಾನುಭವದಲ್ಲಿ ರಾಜನಂತಿರುವ, ಅದೇ ರೀತಿ ವೇದಗಳಲ್ಲಿ ಹೇಳಿದ ಜ್ಞಾನದ ಸಾಗರದಂತಿರುವ ಹಾಗೂ ಮನ್ಮಥನಿಗೆ ಮನ್ಮಥರಾಗಿರುವ, ಅಂದರೆ ಮನ್ಮಥನನ್ನೇ ಮೋಹಿತಗೊಳಿಸುವ ನಿಮಗೆ ನಮಸ್ಕಾರಗಳು.
नमो स्वभाव भजन भाजना भवे भकुंभ भंजना विश्वोद्भव भुवना श्री गुरुराया। नमो सद्भाव भजन भाजना भव गज गंडस्थल भंजना विश्वोद्भव भुवना श्री गुरुराया। भक्तरु सद्भावनेयिंद भजने माडलु योग्यनागिरुवंतवरे संसारवेंब आनेय गंडस्थलवन्नु ಒಡೆದು ಹಾಕುವವರೇ, ಈ ವಿಶ್ವ ನಿರ್ಮಾಣದ ಆದಿ ಕಾರಣರಾದ ಶ್ರೀ ಗುರುಗಳೇ, ನಿಮಗೆ ನಮಸ್ಕಾರ ಮಾಡುತ್ತೇನೆ. ತುಮಚಾ ಅನುಗ್ರಹೋ ಗಣೇಶು ಜೈ ದೇ ಆಪುಲ ಸೌರಸು ತೈ ಸಾರಸ್ವತಿ ಪ್ರವೇಶು ಬಾಳಕಾಹಿಯಾಥಿ. ನಿಮ್ಮ ಅನುಗ್ರಹವೆಂಬ ಗಣೇಶ ಒಟ್ಟರೆ ತನ್ನ ಪ್ರಸಾದ ವಿಶೇಷ ಆಗುವುದು ಸರಸ್ವತಿಯ ಪ್ರವೇಶ ಬಾಲಕನಲ್ಲಿಯೂ. ಹೇ ಗುರುಗಳೇ, ನಿಮ್ಮ ಅನುಗ್ರಹವೆಂಬ ಗಣೇಶನು ತನ್ನ ವಿಶೇಷವಾದ ಪ್ರಸಾದ ಕೊಟ್ಟರೆ ಚಿಕ್ಕ ಬಾಲಕರ ಬುದ್ಧಿಯಲ್ಲಿ ಸರಸ್ವತಿಯ ಪ್ರವೇಶವಾಗುವುದು. ದೈವಿಕಿ ಉದಾರ ವಾಚ ಜೈ ಉದ್ದೇಶೂದೇ ನಾಭಿಕಾರಾಚ ತೈ ನವರಸ ಸುಧಾಬ್ಧೀಚ ಥಾವೋ ಲಾಭೇ. ಗುರುಗಳ ಉದಾರ ವಾಣಿಯು ಕೊಟ್ಟರೆ ಅಭಯದ ಆಶ್ವಾಸನೆಯು ನವರಸ ಸುಧಾಬ್ಧಿ ಪ್ರಾಪ್ತಿಯೂ ಆಗಿಬಿಡುವುದು. ಸದ್ಗುರುಗಳ ಉದಾರ ವಾಣಿಯು ಅಭಯವಚನ ಕೊಟ್ಟರೆ ಶೃಂಗಾರಾದಿ ನವರಸಗಳ ಅಮೃತಪ್ರಾಯವಾದ ಮಧುರವಾದ ಸಮುದ್ರವೇ ಪ್ರಾಪ್ತವಾದಂತಾಗುವುದು. ಜಿ ಆಪುಲಿಯ ಸ್ನೇಹಾಚಿ ವಾಗೇಶ್ವರಿ ಜರಿ ಮುಖೇಯಾತೆ ಅಂಗೀಕಾರಿ ತೋ ವಾಚಸ್ಪತೀಶಿ ಕರಿ ಪ್ರಬಂಧು ಹೋಡ. ನಿಮ್ಮ ಪ್ರೇಮವೆಂಬ ವಾಗೀಶ್ವರಿಯು ಸ್ವೀಕರಿಸಿದರೆ ಮೂಕನನ್ನು ನಿಶ್ಚಿತವಾಗಿಯೂ ಮಾಡುವನು ಗ್ರಂಥಲೇಖನ ಸ್ಪರ್ಧೆಯು ವಾಚಸ್ಪತಿಯೊಂದಿಗೆ. ಸದ್ಗುರುಗಳೇ, ನಿಮ್ಮ ಪ್ರೇಮವೆಂಬ ವಾಗೀಶ್ವರಿಯು ಅಂದರೆ ವಾಣಿಯು ಒಬ್ಬ ಮೂಕನನ್ನು ಸ್ವೀಕಾರ ಮಾಡಿದರೂ ಅವನು ನಿಶ್ಚಿತವಾಗಿಯೂ ಪ್ರತ್ಯಕ್ಷ ವಾಚಸ್ಪತಿಯೊಂದಿಗೆ ಗ್ರಂಥ ಲೇಖನ ಮಾಡುವ ಸ್ಪರ್ಧೆ ಮಾಡುತ್ತಾನೆ. ಹೇ ಅಶೋ ದಿಥಿ ಜಯಾವರಿ ಝಳಕೆ ಕಿಯಹ ಪದ್ಮಕರು ಮಾಥಾ ಪಾರುಖೆ ತೋ ಜೀವಚಿ ಪರಿ ತುಕೆ ಮಹೇಶೇಸಿ. ಹೆಚ್ಚಿಗೇನು ನಿಮ್ಮ ಕೃಪಾದೃಷ್ಟಿ ಬೀಳಲು ವರದ ಹಸ್ತ ತಲೆಯ ಮೇಲಿಡಲು ಜೀವವೇ ಆದರೂ ಎಲ್ಲ ರೀತಿಯಿಂದಲೂ ಮಹೇಶ ಸಮನಾಗುವನು. ಹೆಚ್ಚಿಗೇನು ಹೇಳುವುದು, ಯಾರ ಮೇಲೆ ನಿಮ್ಮ ಕೃಪಾದೃಷ್ಟಿ ಬೀಳುವುದು ಅಥವಾ ಯಾರ ತಲೆಯ ಮೇಲೆ ನೀವು ವರದ ಹಸ್ತ ಬಿಡುವಿರೋ ಅವನು ಸಾಮಾನ್ಯ ಜೀವವೇ ಆದರೂ ಎಲ್ಲ ರೀತಿಯಿಂದಲೂ ಸಾಕ್ಷಾತ್ ಭಗವಾನ್ ಶಂಕರನಿಗೆ ಸಮನಾಗುವನು. ಏ ವಢೆ ಜಿಯೇ ಮಹಿಮೇಚೆ ಕರಣೆ ತೇ ವಾಚಾ ಬಳೆ ವಾನೂಮಿ ಕವಣೆ ಕಾ ಸೂರ್ಯಾಚಿಯ ಆಂಗ ಉಟಣೆ ಲಾಗತ ಅಸೆ. ಗುರುಕೃಪಾ ಮಹಿಮೆ ಇರುವುದು ಇಷ್ಟೊಂದು ನನ್ನ ಕ್ಷುದ್ರವಾಣಿಯಿಂದ ಅದನ್ನು ವರ್ಣಿಸಲಿ ಏನೆಂದು. ಸೂರ್ಯನು ಇನ್ನಷ್ಟು ಪ್ರಕಾಶಗೊಳ್ಳಲೆಂದು ಅವನಿಗೆ ಮೈಕಾಂತಿ ಹಚ್ಚಬೇಕಾಗುವುದೇ. ಯಾವ ಸದ್ಗುರುಗಳ ಕೃಪೆಯ ಮಹಿಮೆ ಇಷ್ಟೊಂದು ಇರುತ್ತಿರಲಾಗಿ ನಾನು ನನ್ನ ವಾಚಾಳತನದಿಂದ ಅರ್ಥಾತ್ ಕ್ಷುದ್ರವಾಣಿಯಿಂದ ಆ ಮಹಾತ್ಮನನ್ನು ಏನೆಂದು ವರ್ಣಿಸಲಿ. ಸೂರ್ಯನು ಇನ್ನಷ್ಟು ಪ್ರಕಾಶಮಾನನಾಗಿ ಹೊಳೆಯಬೇಕೆಂದು ಅವನಿಗೆ ಮೈಕಾಂತಿ ಮುಂತಾದವುಗಳನ್ನು ಹಚ್ಚಿ ಸ್ನಾನ ಮಾಡಿಸಬೇಕಾಗುವುದೇ. ಸದ್ಗುರುನಾಥ ಮಹಾರಾಜ ಕೀ ಜೈ. ಶ್ರೀ ಜ್ಞಾನೇಶ್ವರ ಮಹಾರಾಜ ಕೀ ಜೈ. ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜಯ ಜಯ ರಘುವೀರ ಸಮರ್ಥ. ಹ್ಞೂ.